लोक कदन हैट्रिक गेलुविगे बीजेपी कसरत्तन्न माड्ता इदे प्रतिपक्ष तिरुगेटन्न सज्जाग्ता इदे मोदी टीम कूड़ा देहलियल्ली संजे 5 गंटेगे एनडीए मित्र पक्षगळ महत्वद सभे इदे इवत्तु शक्ति प्रदर्शन के एनडीए मित्रकूट कूड़ा रेडी आगुत्तिदे बीजेपी राष्ट्रीय अध्यक्ष जेपी नड्डा नेतृत्वदल्ली ओंदु मीटिंग नडेयलिदे देहलिय अशोक होटेल्नल्ली एनडीए मित्रकूटद सभेयन्न आयोजिसलागिदे ओट्टु 38 पक्षगळु एनडीए मैत्रिकूट सभेयल्लि भागियागुवंत साध्यते इदे नोडि ओंद कडेयल्लि बेंगळूरिनल्लि कांग्रेस्न मैत्रिकूट अंद्रे ओंदे मनस्थितिय ओंदे सिद्धांतवन्न ओप्पिकोंडिरुवंत विरोध पक्षगळु ओट्टिगे आगिरोदु इन्नोंद कडेयल्लि बीजेपी अदक्के सेट होडियोदक्के तन्नदे रीतियादंत स्ट्राटजियन्न माड्ता इदे मित्रकूटद मुखांतरवागि बल प्रदर्शनक्के इदीग रेडी आगिरुवंतद्दु ಹಾಗಿದ್ರೆ ಬಿಜೆಪಿ ಜೊತೆಗೆ ಯಾರೆಲ್ಲ ಇದ್ದಾರೆ ಎನ್ಡಿಪಿಪಿ ಎಸ್ಕೆಎಂ ಜೆಜೆಪಿ ಆರ್ಪಿಐ ಎಂಎನ್ಎಫ್ ತಮಿಳು ಮಾನಿಲ ಕಾಂಗ್ರೆಸ್ ಐಎಂಕೆಎಂಕೆ ಐಎಫ್ಎಫ್ಟಿ ಬೋಡೋ ಪೀಪಲ್ ಪಾರ್ಟಿ ತ್ರಿಪುರಾ ಫ್ರಂಟ್ ಪಟಾಯಮಿಕಲ್ ಕಚ್ಚಿ ಹೀಗೆ ಹಲವಾರು ಒಟ್ಟು 36 ಪಕ್ಷಗಳು ರೆಡಿ ಆಗಿದೆ ಲೋಕಸಭಾ ಚುನಾವಣೆಯನ್ನ ನಾವು ಹೇಗೆ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಇತ್ತ ಬೆಂಗಳೂರಿನಲ್ಲೂ ಕೂಡ 26 ಪಕ್ಷಗಳು ಮಹಾಗಠಬಂಧನ ಸಭೆಯನ್ನ ನಡೆಸುತ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇದಕ್ಕೆ ಸರಿ ಸಮಾನವಾಗಿ ಬಿಜೆಪಿ ಕೂಡ ಲೋಕಸಭಾ ಚುನಾವಣೆಯನ್ನ ಟಾರ್ಗೆಟ್ ಮಾಡ್ಕೊಂಡು ಒಂದಷ್ಟು ಸ್ಟ್ರಾಟಜಿಯನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಇದೆ ಹಾಗಾಗಿ ತಾವು ಕೂಡ ಒಂದಷ್ಟು ಸ್ಟ್ರಾಟಜಿಯನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಈ ಒಂದು ಮೀಟಿಂಗ್ ಅನ್ನು ಕರೆಯಲಾಗಿದೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಒಂದು ಕಡೆಯಲ್ಲಿ ಮಹಾಗಠಬಂಧನ ಸಭೆ ಅದಕ್ಕೆ ಸಡ್ಡು ಹೊಡೆದ ರೀತಿಯಲ್ಲಿ ಎನ್ಡಿಎ ಕೂಡ ತನ್ನ ಮೈತ್ರಿಕೂಟದ ಜೊತೆಗೆ ಸಭೆಯನ್ನು ನಡೆಸಲಿದೆ ಇಲ್ಲಿ ಇವರ ಅಜೆಂಡೆಗೆ ಏನಾಗಿರುತ್ತೆ ಏನೆಲ್ಲ ಮಹತ್ವದ ನಿರ್ಧಾರ ನಿರ್ಣಯಗಳನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ನಿತಿ ಖಂಡಿತ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಪಕ್ಷಗಳ ಸಭೆ ಮಹತ್ವದ ಸಭೆ ನಡೀತಾ ಇದ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇದರ ಒಂದು ಆತಂಕ ಈಗ ಬಿಜೆಪಿ ನಾಯಕರಿಗೂ ತಟ್ಟದ ಹಾಗೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೂಡ ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿತ್ತು ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಈಗ ಮುಂದೆ ಬರುವಂತಹ ಡಿಸೆಂಬರ್ನಲ್ಲಿ ಬರ್ತಾ ಇರುವಂತಹ ಪಂಚರಾಜ್ಯ ವಿಧಾನಸಭಾ ಚುನಾವಣೆಯ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಭಯ ಈಗಾಗಲೇ ಶುರುವಾಗಿದೆ ತೆಲಂಗಾಣ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಸೇರಿದಂತೆ 5 ರಾಜ್ಯಗಳಿಗೆ ಚುನಾವಣೆ ಎದುರಾಗ್ತಾ ಇದೆ ಇದರ ಒಂದು ಎಫೆಕ್ಟ್ ಅಲ್ಲೇನಾದರೂ ಪರಿಣಾಮ ಬೀರಿದ್ದೆ ಆದ್ರೆ ಅದರ ಎಫೆಕ್ಟ್ ಮತ್ತೆ ಲೋಕಸಭಾ ಚುನಾವಣೆಯ ಮೇಲೆ ಆಗುತ್ತೆ ಈ ಆತಂಕ ಬಿಜೆಪಿ ನಾಯಕರಲ್ಲಿದೆ ಹಾಗಾಗಿ ಪ್ರತಿಪಕ್ಷಗಳು ಯಾರು ಘಟಾನುಘಟಿ ನಾಯಕರು ಸೇರಿ ಬೆಂಗಳೂರಿನಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ದೆಹಲಿಯಲ್ಲೂ ಕೂಡ ಎನ್ಡಿಎ ಮೈತ್ರಿ ಕೂಟದ ಸಭೆ ನಡೀತಾ ಇದೆ ಸಂಜೆ 5 ಗಂಟೆಗೆ ದೆಹಲಿಯ ಅಶೋಕ ಹೋಟೆಲ್ನಲ್ಲಿ ಸಭೆಯನ್ನು ಕರೆಯಲಾಗಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ ಇದರ ಒಂದು ಸಭೆಯ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ ಹಾಗಾಗಿ ಈ ಸಭೆಯಲ್ಲಿ ಸುಮಾರು 38 ಪಕ್ಷಗಳು ಭಾಗಿಯಾಗ್ತಾ ಇದೆ ಜೆಎಂಎಂ ಸೇರಿದಂತೆ ಈ 38 ಪಕ್ಷಗಳು ಅಕಾಲಿ ದಳ ಹಾಗೆ ಪೀಪಲ್ಸ್ ಪಾರ್ಟಿ ಸೇರಿದಂತೆ ಸುಮಾರು 38 ಪಕ್ಷಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದೆ ಅದರ ಪ್ರಮುಖ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ಶಿವಸೇನೆ ಶಿಂದೆ ಬಣ ಸೇರಿದಂತೆ ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ಒಂದು ಕಡೆ ದಕ್ಷಿಣ ದಲ್ಲಿ ರಾಜಕೀಯ ಧ್ರುವೀಕರಣ ಮತ್ತೊಂದು ಕಡೆ ಉತ್ತರದಲ್ಲೂ ಕೂಡ ರಾಜಕೀಯ ಧ್ರುವೀಕರಣಕ್ಕೆ ಇವತ್ತು ಇಡೀ ದೇಶ ಮುನ್ನುಡಿಯನ್ನ ಬರೀತಾ ಇದೆ ದೆಹಲಿಯಲ್ಲಿ ನಡೆಯುವಂತಹ ಈ ಸಭೆ ಏನಿದೆ ಇದು ಪ್ರತಿಪಕ್ಷಗಳು ಎಣೆಯುವಂತಹ ಒಂದು ನಿರ್ಣಯಗಳು ನಿರ್ಧಾರಗಳು ಮತ್ತೆ ಲೆಕ್ಕಾಚಾರಗಳೇನಿದೆ ಇದಕ್ಕೆ ಪ್ರತಿರೋಧವಾಗಿ ಅಲ್ಲಿ ಚರ್ಚೆಗಳು ಮತ್ತೆ ಲೆಕ್ಕಾಚಾರಗಳು ಕೂಡ ಅಲ್ಲಿ ನಡೆಯುತ್ತೆ ಯಾಕೆಂದ್ರೆ ಇಲ್ಲಿ ಪ್ರತಿಪಕ್ಷಗಳು ಘಟಾನುಘಟಿ ನಾಯಕರು ಘಟಾನುಘಟಿ ಪಕ್ಷಗಳು ಇಲ್ಲಿ ಇರೋದ್ರಿಂದ ಸಹಜವಾಗಿ ಇವರೆಲ್ಲರನ್ನೂ ಕೂಡ ಎದುರಿಸುವಂತ ಒಂದು ಕೆಪಾಸಿಟಿಯನ್ನ ಬೆಳೆಸ್ಕೊಳ್ಬೇಕಾಗತ್ತೆ ಎನ್ಡಿಎ ಮೈತ್ರಿಕೂಟ ಜೊತೆಗೆ ಬೇರೆ ಬೇರೆ ಪಕ್ಷಗಳನ್ನು ಸಣ್ಣ ಪುಟ್ಟ ಪಕ್ಷಗಳನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕಾಗತ್ತೆ ಯಾಕೆಂದ್ರೆ ಚುನಾವಣೆಯಲ್ಲಿ ಇಲ್ಲದೆ ಇದ್ರೆ ಹಿನ್ನಡೆಯನ್ನ ಕಾಣಬೇಕಾಗತ್ತೆ ಆ ಕಾರಣಕ್ಕಾಗಿ ನಾವು ಯಾವ ರೀತಿಯಾಗಿ ಅವರಿಗೆ ಪ್ರತಿರೋಧವಾಗಿ ನಾವು ಸ್ಟ್ರಾಟಜಿಗಳನ್ನ ಮಾಡಬೇಕು ತಂತ್ರಗಾರಿಕೆಯನ್ನ ಎಣಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲಿ ಎನ್ಡಿಎ ಮೈತ್ರಿ ಪಕ್ಷಗಳ ಸಭೆಯಲ್ಲಿ ಚರ್ಚೆಯಾಗಲಿದೆ ನೀತಿ ಹಾಗಾಗಿ ಎರಡೂ ಕಡೆ ಎನ್ಡಿಎ ಮೈತ್ರಿಕೂಟದ ಸಭೆ ಮತ್ತೊಂದು ಕಡೆ ಪ್ರತಿಪಕ್ಷಗಳ ಸಭೆ ಏನಿದೆ ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಒಂದು ಸಂಚಲನವನ್ನ ಎರಡೂ ಪಕ್ಷ
ಸಭೆಗಳು ಕೂಡ ನಡೆಸ್ತಾ ಇದೆ. ಹಾಗಾಗಿ ಎನ್ಡಿಎ ಮೈತ್ರಿಕೂಟದ ಸಭೆಯನ್ನು ನೋಡಿದಾಗ, ಜೊತೆಗೆ ಪ್ರತಿಪಕ್ಷಗಳ ಒಂದು ಸಭೆಯನ್ನು ನೋಡಿದಾಗ, ಎನ್ಡಿಎ ಮೈತ್ರಿಕೂಟಗಳಲ್ಲಿರುವಂತಹ ಸಭೆಯಲ್ಲಿ ಬಿಜೆಪಿಯೇ ಅಗ್ರಗಣ್ಯ ಮತ್ತೆ ಮುಂಚೂಣಿಯಲ್ಲಿ ಇದೆ. ಆದ್ರೆ ಉಳಿದಿರುವಂತಹ ಪಕ್ಷಗಳು ಸಣ್ಣ ಸಣ್ಣ ಪಕ್ಷಗಳು, ಆದ್ರೆ ಇಲ್ಲಿ ಪ್ರತಿಪಕ್ಷಗಳಿಗೆ ಜಾಯಿನ್ ಆಗಿರುವಂತಹ ಪಕ್ಷಗಳೇನಿದೆ, ಒಂದೊಂದು ರಾಜ್ಯಗಳಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರಭಾವ ಇರುವಂತಹ ಪಕ್ಷಗಳು. ಇವತ್ತು ನೀವು ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಇದೆ, ಆದ್ರೆ ಬಿಹಾರದಲ್ಲಿ ಜೆಡಿಯು ಮತ್ತೆ ಆರ್ಜೆಡಿ ಪಕ್ಷ, ಲಾಲು ಪ್ರಸಾದ್ ಅವರ ಆರ್ಜೆಡಿ ಪಕ್ಷ ಬಿಜೆಪಿಯನ್ನ ಮೀರಿಸುವಷ್ಟು ಪ್ರಬಲವಾಗಿದೆ ಬಿಹಾರದಲ್ಲಿ. ಹಾಗೆ ಕಾಂಗ್ರೆಸ್ ಕೂಡ ದೊಡ್ಡ ಪಕ್ಷ. ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ರಾಜಕೀಯ ಸಂಚಲನ ಇವತ್ತು ನಡೀತಾ ಇರುವಂತದ್ದು. ಸಾಕಷ್ಟು ಮುಂದಿನ ರಾಷ್ಟ್ರೀಯ ರಾಜಕಾರಣಕ್ಕೆ ಒಂದು ಕಡೆ ದಿಕ್ಸೂಚಿ ಅಂತಾನೆ ಹೇಳ್ಬೋದು ನೀತಿ. ಓಕೆ, ಧನ್ಯವಾದ ಶಿವತಮ್ಮ ಡೀಟೇಲ್ಸ್ಗಾಗಿ.